ವಾರ್ತೆಗೆ ಸ್ವಾಗತ. ನಾನು ರಮ್ಯ. ಗುರುಗಳಿಗೆ ಹಾಗೂ ತಂದೆ ತಾಯಿಗಳಿಗೆ ಗೌರವಿಸುವಂತಹ ಕೆಲಸವನ್ನ ಪ್ರತಿಯೊಬ್ಬರೂ ಮಾಡಬೇಕು ಅಂತ ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಹೊದಲೂರು ಗ್ರಾಮದಲ್ಲಿ ನೂತನ ಸರ್ಕಾರಿ ಶಾಲಾ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸುಸಜ್ಜಿತವಾದ ಕೆಪಿಎಸ್ ಶಾಲೆಗಳನ್ನು ತೆರೆದು ಗ್ರಾಮೀಣ ಭಾಗದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ಯೋಜನೆಯನ್ನ ಮಾಡಲಾಗಿದ್ದು, ಇದರಿಂದ ಸಾಕಷ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬದಲಾವಣೆ ಕಾಣಬಹುದಾಗಿದೆ. ಇದೇ ಗ್ರಾಮದ ಸೋಮಶೇಖರ್ ಇಲ್ಲಿಯೇ ಓದಿ ಇಂದು ಕೆಎಎಸ್ ಅಧಿಕಾರಿಯಾಗಿ ಹಲವು ಸರ್ಕಾರದ ಮಟ್ಟದಲ್ಲಿ ಹುದ್ದೆಯನ್ನ ಮಾಡಿ ಹುಟ್ಟಿದ ಗ್ರಾಮದ ಶಾಲೆಗೆ ಅಭಿವೃದ್ಧಿಗೆ ಏನಾದರೂ ಸಹಕಾರ ಮಾಡಬೇಕು ಎಂದು, ಇಡೀ ಶಾಲೆಯ ವಾತಾವರಣವನ್ನ ಬದಲಾವಣೆ ಮಾಡಲು ಹೊರಟಿರುವುದು ಅತ್ಯಂತ ಸಂತೋಷ ಎಂದರು. ರಂಗಣ್ಣ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಆತ್ಮೀಯ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಹಾಗೂ ನಿವೃತ್ತ ಎಲ್ಲ ಉಪಾಧ್ಯಾಯ ಬಂಧುಗಳೇ, ನಿಮಗೆಲ್ಲ ದೇವರು ನಿವೃತ್ತಿ ಶಾಂತಿ ನೆಮ್ಮದಿ ಅಂತೇಳಿ ತನ್ನ ದೇವರು ಪ್ರಾರ್ಥಿಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮಸ್ತ ಬಂಧುಗಳೇ, ತಾಯಂದಿರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಉಪಾಧ್ಯಾಯ ಬಂಧುಗಳೇ, ವಿಶೇಷವಾಗಿ ನಾಳೆ ನಾವು ಬುದ್ಧಿ ಪೂಜೆ ಮಾಡಿ ಒಂದೂವರೆ ವರ್ಷದ ಮೇಲೆ ಆಗಿ ಅವತ್ತು ಬುದ್ಧಿ ಪೂಜೆ ಮಾಡಿದ್ದು ಅಲ್ಲಿ ಅತ್ಯಂತ ಸುಂದರವಾಗಿ ಈ ಒಂದು ಕಟ್ಟಡ ಮೂಡಿದೆ. ಒಂದು ಶಾಲೆಯ ಪರಿಸರ ಯಾವ ರೀತಿ ಇರಬೇಕು ಅಂತ ನಿರೀಕ್ಷಣೆ ಇಟ್ಕೊಂಡಿರ್ತೀವೋ ಆ ನಿರೀಕ್ಷಣೆಗೆ ತಕ್ಕಾಗಿರ್ತಕ್ಕಂಥ ಒಂದು ಶಾಲಾ ಕಟ್ಟಡವನ್ನು ಇಲ್ಲಿ ನಿರ್ವಹಣೆ ಮಾಡಿದ್ರು. ವಿಶೇಷವಾಗಿ ನಾವು 1,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಾವು ಖರ್ಚು ಮಾಡ್ತೀವಿ ಸರ್ ಶಿಕ್ಷಣಕ್ಕೋಸ್ಕರ. ಆದರೆ ಶಿಕ್ಷಣಕ್ಕೆ 35,000 ಖರ್ಚು ಮಾಡಿದ್ರೆ 3 ರೂಪಾಯಿ ವಾಪಸ್ ಬರಲ್ಲ. ಅದ್ರ 35,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ. ಅದರ ಮೂಲ ಉದ್ದೇಶ ಅಂತಂದ್ರೆ ಶೈಕ್ಷಣಿಕವಾಗಿ ಎಲ್ಲರೂ ಕೂಡ ವಿದ್ಯಾವಂತರಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಸಮಾಜವನ್ನ ಕಟ್ಟಿಕೊಂಡಿರತಕ್ಕಂಥದ್ದು ಈ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತಂದ್ರೆ ಶೈಕ್ಷಣಿಕವಾಗಿ ಮುಂದೆ. ಕೆಎಎಸ್ ಅಧಿಕಾರಿ ಸೋಮಶೇಖರ್ ಮಾತನಾಡಿ, ನಾವು ಹುಟ್ಟಿದ ಊರಿಗೆ ಏನಾದರೂ ಸಹಕಾರ ಮಾಡಬೇಕು ಎಂದು ಶಾಲೆಯನ್ನ ದತ್ತು ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ಗ್ರಾಮಸ್ಥರ ಸಹಕಾರದಿಂದ ಅಭಿವೃದ್ಧಿ ಮಾಡಲು ಮುಂದಾಗಿದ್ದೇವೆ. ಪ್ರತಿ ಗ್ರಾಮದಲ್ಲೂ ಸಹ ಇಂತಹ ಸರ್ಕಾರಿ ಶಾಲೆಯ ಕನ್ನಡ ಶಾಲೆಗಳನ್ನ ಉಳಿಸುವುದಕ್ಕೆ ತಾವೆಲ್ಲರೂ ಬದ್ಧರಾಗಬೇಕು. ಇದರಿಂದಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ರೈತರ ಮಕ್ಕಳಿಗೆ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಅಂತ ತಿಳಿಸಿದ್ರು. ಸೀನಿಯರ್ ಕೆಎಸ್ ಆಫೀಸರ್, ನಾನು ನಮ್ಮ ಊರು ಹೊದಲೂರು ಗುಬ್ಬಿ ತಾಲೂಕು ಗ್ರಾಮ ಇದು. ನಾವು ಇದೇ ಶಾಲೆಯಲ್ಲಿ ಓದಿ ಇವತ್ತು ನೂತನ ಕಟ್ಟಡ ಓಪನ್ ಆಗಿದೆ. ಇದೇ ಶಾಲೆಯಲ್ಲಿ ಓದಿ ನಮ್ಮ SSRSS ಹೊದಲೂರು ಹೈಸ್ಕೂಲ್ ಮುಗಿಸಿ ನಾನು ನೆಕ್ಸ್ಟ್ ನಂತರ BSc AG ನಾನು ಬೆಂಗಳೂರು GKVK ಮಾಡಿ MSc AG ಡೆಲ್ಲಿನಲ್ಲಿ ಮಾಡಿ ಸೊ ನಂತರ KS ಮಾಡಿ ಈ ಒಂದು ಪದವಿನಲ್ಲಿದ್ದೇನೆ. ಸೊ ಇದೊಂದು ವಿಶೇಷ ಏನು ಅಂದರೆ ನಮ್ಮೂರಲ್ಲಿ ಸ್ಕೂಲ್ಗಳ ಬಗ್ಗೆ ಒಂದು ವಿಶೇಷ ಕಾಳಜಿ ನಮಗೆ ಯಾವಾಗಲೂ ಬರುತ್ತೆ. ಯಾಕೆಂದರೆ ನಾವು ಈ ಸ್ಥಾನಕ್ಕೆ ಬರಬೇಕು ಅಂದರೆ ನಮ್ಮ ಈ ಸ್ಕೂಲು ಮತ್ತು ನಮ್ಮ ಶಿಕ್ಷಕರು ಭಾಳ ಇಂಪಾರ್ಟೆಂಟು. ನಮ್ಗೆ ಯಾವಾಗಲೂ ಒಂದು ಕೊರಗಿತ್ತು ಯಾವತ್ತು ನಮ್ಮ ಕನ್ನಡ ಶಾಲೆಗಳು ಅಥವಾ ನಮ್ಮ ಹುಟ್ಟಿರ್ತಕ್ಕಂಥ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ಬೇಕು ಅಂತ. ಸೊ ಹಾಗಾಗಿ ನಮ್ಮ ಶಾಸಕರ ಸಹಾಯದಿಂದ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿರ್ತಕ್ಕಂಥ ಶಿವಪ್ಪರು ಸುಮಾರು ಜನ ಸಹಾಯದಿಂದ ಒಂದು ಈ ಕಟ್ಟಡವನ್ನು ನಿರ್ಮಿಸಿ ಮತ್ತು ಇಲ್ಲಿ ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ಏನು ಇಚ್ಛೆ ಇಟ್ಕೊಂಡಿದ್ದು ಅದೆಲ್ಲ ಕೂಡ ಸರಾಗವಾಗಿ ಆಗ್ತಾಯಿದೆ. ಸೊ ಹಾಗಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದವರು ಕೂಡ ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಈಗ ಸರ್ಕಾರಿ ಶಾಲೆಗಳ ಒಂದು ಪರಿಸ್ಥಿತಿಗಳನ್ನು ನೋಡಿ ದತ್ತು ತೊಗೊಂಡಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ತಮ್ಮ ಹಣಕಾಸಿನ ಅನುಕೂಲಗಳಿರ್ಬೋದು ಎಲ್ಲ ರೀತಿಯಲ್ಲಿ ಮಾಡಿ ಇವು ಶಾಲೆಗಳನ್ನು ನಾವು ಸದೃಢ ಮಾಡತಕ್ಕಂಥ ಒಂದು ಮನೋಭಾವನೆ ಎಲ್ಲರೂ ಬೆಳೆಸ್ಕೋಬೇಕು. ಅದೇ ನಮ್ಮ ಸಾರ್ಥಕತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಹಳೆ ವಿದ್ಯಾರ್ಥಿಗಳು ಎಲ್ಲ ನಮ್ಮ ಶಿಕ್ಷಕರನ್ನು ಗೌರವಿಸಿ ನಾವು ಈಗ ಜಾರಿ ತಂದು ಈಗ ನಾವು ಖಾಸಗಿನಲ್ಲಿ ಏನಿದೆ ಎಲ್ಲ ಫೆಸಿಲಿಟೀಸನ್ನು ಮತ್ತು ಈ ಬಡ ವಿದ್ಯಾರ್ಥಿಗಳಿರ್ಬೋದು ಅಥವಾ ನಮ್ಮ ಗ್ರಾಮಸ್ಥರ ವಿದ್ಯಾರ್ಥಿಗಳಿರ್ಬೋದು ಇವರಿಗೂ ಕೂಡ ಕೊಡಬೇಕು. ಅವರು ಯಾವುದೇ ರೀತಿ ಕೊರತೆ. ಇನ್ನು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಿಗೆ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೇಪಾಕ್ಷಪ್ಪ, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಬಿಸ್ಮಿತ್ ಖಾನ್, ಶಿವಪ್ಪ, ಗಾಯಕ ಕದಂಬರಂಗಯ್ಯ ಸೇರಿದಂತೆ ಶಾಲೆಯ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ರಂಗನಾಥ್ ಅಮೋಕ್ ಟಿವಿ, ಗುಬ್ಬಿ. ಹಲವಾರು ಆವಿಷ್ಕಾರಗಳ ಮೂಲ ಅಕ್ಷರವೇ ಶಿಕ್ಷಣ. ಗುಣಮಟ್ಟದ ಶಿಕ್ಷಣ ಪಡೆಯುವುದರ ಮೂಲಕ ಅಜ್ಞಾನದ ಕತ್ತಲೆಯಿಂದ ಹೊರಬರಬೇಕು, ವೈಜ್ಞಾನಿಕ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ತುಮಕೂರು ವಿವಿ ವಾಣಿಜ್ಯಶಾಸ್ತ್ರ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಬಿ ಶೇಖರ್ ಕುಣಿಗಲ್ನಲ್ಲಿ ಕರೆ ನೀಡಿದರು.
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ನಾತಕೋತ್ತರ ವಾಣಿಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಜಾಗತೀಕರಣದ ಸನ್ನಿವೇಶದಲ್ಲಿ ವಾಣಿಜ್ಯ, ಸೇವೆ, ವಿಮೆ, ಹಣಕಾಸು, ಕೈಗಾರಿಕೆ ಮತ್ತಿತರ ಕ್ಷೇತ್ರಗಳು ವಿಪುಲ ಅವಕಾಶಗಳನ್ನು ಸೃಷ್ಟಿಸಿವೆ. ಇನ್ನು ವಾಣಿಜ್ಯ ಶಿಕ್ಷಣ ಪಡೆಯುವುದರ ಮೂಲಕ ಈ ಎಲ್ಲಾ ಕ್ಷೇತ್ರಗಳ ಜ್ಞಾನವನ್ನು ಪಡೆದುಕೊಳ್ಳುವುದರ ಜೊತೆಗೆ ಕಾರ್ಪೊರೇಟ್ ಜಗತ್ತಿನ ಕೌಶಲ್ಯಗಳನ್ನು ಕರಗತ ಮಾಡಿಕೊಂಡು ಉದ್ಯೋಗಿಯಾಗುವ ಬದಲು ಬಹುಬೇಡಿಕೆಯ ಸ್ಮಾರ್ಟ್ ಆಪ್, ಸ್ಮಾರ್ಟ್ ಕೈಗಾರಿಕೆಗಳನ್ನು ಸ್ಥಾಪಿಸಿ ಯುವ ಉದ್ಯಮಿಗಳಿಗಾಗಿ ಹೊರಹೊಮ್ಮಬೇಕು. ತಂತ್ರಜ್ಞಾನಧಾರಿತ ಆವಿಷ್ಕಾರಗಳಾದ ಕೃತಕ ಬುದ್ಧಿಮತ್ತೆ, ಮೆಷಿನ್ ಲರ್ನಿಂಗ್, ಚಾಟ್ ಜಿಟಿಪಿ ಮತ್ತಿತರ ಸಾಧನೆಗಳಿಂದ ಜಗತ್ತು ದಿನನಿತ್ಯ ಬದಲಾಗುತ್ತಿದ್ದು, ತಮ್ಮ ಯೋಚನಾ ಲಹರಿಯನ್ನು ಬದಲಿಸಿಕೊಂಡು ಧನಾತ್ಮಕ ಚಿಂತನೆ, ಸೃಜನಶೀಲತೆ, ನಾಯಕತ್ವ ಗುಣಗಳನ್ನು ಅಳವಡಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಎಂದರು. ಶಿಕ್ಷಣದಿಂದ ಮಾತ್ರ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಳಬಹುದು. ಹಾಗೆ ಶಿಕ್ಷಣದ ಮುಖಾಂತರ ನಾವು ಇಡೀ ಜಗತ್ತನ್ನ, ಇಡೀ ಸಮಾಜವನ್ನ ನಾವು ಬದಲಾವಣೆ ಮಾಡಬಹುದು. ಇಡೀ ಸಮಾಜವನ್ನ ಬದಲಾವಣೆ ಮಾಡುವಂತಹ ಒಂದು ಶಕ್ತಿ, ಒಂದು ಆಯುಧ ಅಂದರೆ ಅದು ಶಿಕ್ಷಣ. ಇವತ್ತು ನಾನು ಎಲ್ಲೋ ಯಾವುದೋ ಮೂಲೆಯಲ್ಲಿದ್ದಂಥವನು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕನಾಗಿ ಈಗಾಗಲೇ 25-26 ವರ್ಷಗಳ ಸೇವೆ ಸಲ್ಲಿಸಿದೆ. ಈಗಾಗಲೇ ಮಂಜುಸ್ವಾಮಿ ಮತ್ತು ಬೇರೆಯವರು ಹೇಳಿದ ಹಾಗೆ ನಾನು ಶಾಲೆಗೆ ತೆರಳುತ್ತಿದ್ದ ಬಾಲಕಿಗೆ ಡ್ರಾಪ್ ನೀಡುವ ನೆಪದಲ್ಲಿ ಅತ್ಯಾಚಾರಕ್ಕೆ ಯತ್ನಿಸಿದ ಯುವಕನನ್ನು ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ರಾಯಬಾಗ ಪಟ್ಟಣದಲ್ಲಿ ನಡೆದಿದೆ. ರಾಯಬಾಗ ರೈಲ್ವೆ ಸ್ಟೇಷನ್ ಕೈರಕೋಡಿ ನಿವಾಸಿ ಸುನಿಲ್ ದೀಪಾಳೆ ಎಂಬ ಯುವಕ ಕಂಚಕರವಾಡಿ ರೋಡ್ ಕಡೆಗೆ ಹೋಗುತ್ತಿರುವಾಗ ಶಾಲಾ ಬಾಲಕಿಯನ್ನ ಬೈಕ್ ಮೇಲೆ ಡ್ರಾಪ್ ಮಾಡುವ ನೆಪದಲ್ಲಿ ತಗ್ಗು ಪ್ರದೇಶಕ್ಕೆ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಲು ಪ್ರಯತ್ನ ಪಟ್ಟಾಗ ಬಾಲಕಿ ಚೀರಾಟ ಕೇಳಿ ಸುತ್ತಮುತ್ತ ಇರುವ ಸಾರ್ವಜನಿಕರು ಯುವಕನನ್ನ ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ರಾಯಬಾಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಯುವಕನ ಮೇಲೆ ಪೋಕ್ಸೊ ಪ್ರಕರಣ ದಾಖಲು ಮಾಡಲಾಗಿದ್ದು ಯುವಕನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಬಾಗ. ಮಾನ್ವಿ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಇದೇ ಆಗಸ್ಟ್ 31 ನಡೆಯಬೇಕಾಗಿತ್ತು. ಆದರೆ ಮಾನ್ವಿ ಬಿಜೆಪಿ ಮುಖಂಡರು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ದಾವೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ರದ್ದುಗೊಳಿಸಲಾಗಿದೆ ಅಂತ ಬಿಜೆಪಿ ಮಂಡಲ ಅಧ್ಯಕ್ಷ ಜೆಸುಧಾಕರ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾನ್ವಿ ಪಿಎಲ್ಡಿಬಿ ಬ್ಯಾಂಕ್ನಲ್ಲಿ ಒಟ್ಟು 3,265 ಸದಸ್ಯರಿದ್ದಾರೆ. ಆದರೆ ಕಾರ್ಯದರ್ಶಿ ರಾಜಪ್ಪನ ಆಡಳಿತದಿಂದಾಗಿ 3,124 ಮತದಾರರ ಪಟ್ಟಿಯಿಂದ ಸದಸ್ಯರನ್ನ ತೆಗೆದುಹಾಕಿದ್ದಾರೆ. ಇದೆಲ್ಲ ರಾಜಪ್ಪನ ಕುತಂತ್ರ ಎಂದು ಕಿಡಿಕಾರಿದ್ದಾರೆ. ಒಟ್ಟು 14 ಕ್ಷೇತ್ರಗಳಿದ್ದು ಆದರೆ ಮತದಾರರಿಂದ ರಾಜಕೀಯ ಉಂಟಾಗುತ್ತಿದೆ ಎಂದು ಆಡಳಿತ ಮಂಡಳಿ ಹಾಗೂ ಕಾರ್ಯದರ್ಶಿ ರಾಜಪ್ಪನ ಕೃಪಾ ಕಟಾಕ್ಷದಿಂದ ಕೇವಲ 141 ಮತಗಳನ್ನು ಉಳಿಸಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಜೆ ಸುಧಾಕರ್, ಮಾನವಿ ಮಂಡಲ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ. ಈಗ 2024-25 ಅವಧಿಯಲ್ಲಿ ಮಾನವಿ ಫೀಲ್ಡ್ ಬ್ಯಾಂಕಿನ ಚುನಾವಣೆ ಆರಂಭ ಮಾಡಿದ್ದಾರೆ. ಈಗ ಮೊನ್ನೆ 12 ಅದು ಅಧಿಸೂಚನೆ ಕೂಡ ಹೊರಡಿಸಲಾಗಿತ್ತು. 16 ತಾರೀಕಿಂದ ನಾಮಪತ್ರ ಸಲ್ಲಿಕೆಯು ಕೂಡ ಪ್ರಕ್ರಿಯೆ ಆರಂಭವಾಗಿತ್ತು. ಆ ಹಿನ್ನೆಲೆಯಲ್ಲಿ ನಾವು ಆ ಬ್ಯಾಂಕಿನ ಮತದಾರ ಪಟ್ಟಿಯನ್ನು ಪರಿಶೀಲಿಸಿದಾಗ ಉದ್ದೇಶಪೂರ್ವಕವಾಗಿ ತಯಾರಿಸಿದಂಥ ಮತದಾರ ಪಟ್ಟಿ ನಮ್ಮ ಗಮನಕ್ಕೆ ಬಂದಿದೆ. ಅನರ್ಹ ಪಟ್ಟಿ, ಅರ್ಹರ ಪಟ್ಟಿ, ಸುಮಾರು 3,265 ಜನ ಅಲ್ಲಿರ್ತಕ್ಕಂಥ ಷೇರು ಸದಸ್ಯರ ಪೈಕಿ ಕೇವಲ 141 ಜನ ಷೇರು ಸದಸ್ಯರನ್ನು ಮಾತ್ರ ಅರ್ಹ ಮತದಾರರನ್ನಾಗಿ ಪ್ರಕಟಿಸಿದಂತಹ ಒಂದು ಪಿಎಲ್ಡಿ ಬ್ಯಾಂಕ್ನ ಪಿಸಿಆರ್ಡಿ ಬ್ಯಾಂಕ್ನ ಆಡಳಿತ ಮಂಡಳಿ ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಒಂದು ತಮ್ಮದೇ ಆದಂಥ ಕೂಟ ರಚನೆ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ರೈತರಿಗೆಲ್ಲ ಮೋಸ ಮಾಡಿ ಈ ರೈತರನ್ನು ಈ ಬ್ಯಾಂಕಿನಿಂದ ದೂರ ಇಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಇವತ್ತೇನು ಚುನಾವಣೆ ಪ್ರಕ್ರಿಯೆ ಆರಂಭಿಸಿದ್ದಾರೆ. ಅದರ ವಿರುದ್ಧ ನಾವು ಮೊನ್ನೆ 20 ನಾನು ಮತ್ತು ನಾನು ಆ ಬ್ಯಾಂಕಿನ ಸದಸ್ಯ ಕೂಡ ನಾನು ಆ ಬ್ಯಾಂಕಿನ ಸದಸ್ಯನಾಗಿದ್ದು ನನ್ನ ಜೊತೆ ಇನ್ನು 41 ಜನ ಸದಸ್ಯರನ್ನು ಹೊಂದಿ ನಾನು ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದಲ್ಲಿ ನಾನು ದಾವೆಯನ್ನು ಹೂಡಲಾಗಿತ್ತು. ಈ ಚುನಾವಣಾ ಪ್ರಕ್ರಿಯೆಯನ್ನು ಸಂಪೂರ್ಣ ರದ್ದುಗೊಳಿಸುವಂತೆ ಕೋರಿ, ಯಾಕಂದ್ರೆ ಇದು ಅನರ್ಹ ಮಾಡಿರೋ ಕಾರಣ ಇಷ್ಟೇ. ಜೀವಿಗೆ 2. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಗುಂಜೂರು ಶ್ರೀನಿವಾಸ ರೆಡ್ಡಿ ಅಭಿಮಾನಿ ಬಳಗದಿಂದ ಯಾದರೂರು ಯುವಕರಿಂದ ಯಾದರೂರು ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆಯನ್ನ ಮಾಡಲಾಯಿತು.
ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ತಾಲೂಕಿನ ಯಾದರೂರು ಗ್ರಾಮದ ಗುಂಜೂರು ಶ್ರೀನಿವಾಸ್ ರೆಡ್ಡಿ ಅಭಿಮಾನಿ ಬಳಗದಿಂದ ಯಾದರೂರು ಗ್ರಾಮದ ಸರ್ಕಾರಿ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು. ಸರ್ಕಾರಿ ಶಾಲೆಗಳು ವರ್ಷದಿಂದ ವರ್ಷಕ್ಕೆ ಮುಚ್ಚುತ್ತಿದ್ದಾರೆ. ಆದ್ದರಿಂದ ಸರ್ಕಾರಿ ಶಾಲೆ ಅಭಿವೃದ್ಧಿಗಾಗಿ ಗುಂಜೂರು ಶ್ರೀನಿವಾಸ್ ರೆಡ್ಡಿ ಅಭಿಮಾನಿ ಬಳಗದ ಯುವಕರಿಂದ ಸರ್ಕಾರಿ ಶಾಲೆ ಸಮವಸ್ತ್ರ ವಿತರಣೆ ಮಾಡಿ ಸಿಹಿ ಹಂಚಿ ಗುಂಜೂರು ಶ್ರೀನಿವಾಸ್ ರೆಡ್ಡಿ ಅಭಿಮಾನಿ ಯುವಕರ ಬಳಗದವರು ಹರುಷ ವ್ಯಕ್ತಪಡಿಸಿದರು. ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಂ ಸೈನ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಿಂದ ಸಾಂಸ್ಕೃತಿಕ ಸುಗ್ಗಿ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಹೈಕೋರ್ಟ್ ವಕೀಲ ಪಾವಗಡ ಶ್ರೀರಾಮ್, ಅಭಿಲಾಷ್ ಕೆವಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಸಿ ರಾಜಕಾಂತ್, ಹೈಕೋರ್ಟ್ ವಕೀಲರಾದಂತಹ ಅಪರ್ಣ, ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷ ಹಾಗೂ ನೃತ್ಯ ನಿರ್ದೇಶಕರು ಮಂಚನಬಲಿ ಡ್ಯಾನ್ಸರ್ ಶ್ರೀನಿವಾಸ್, ವೆಂಕಟರಮಣಪ್ಪ ದೀಪಾ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಮಂಚನಬಲಿ ಶ್ರೀನಿವಾಸ್ ಅವರು ತುಂಬಾ ಹಳೆಯ ಕಲಾವಿದರಲ್ಲಿ ಒಬ್ಬರಾಗಿದ್ದು ಕಲಾವಿದರ ನೋವು ನಲಿವುಗಳನ್ನು ನೋಡಿ ನಂತರ ಅವರಿಗೆ ವೇದಿಕೆಗಳನ್ನು ಸೃಷ್ಟಿ ಮಾಡುವುದರಲ್ಲಿ ತುಂಬಾ ಪರಿಣಿತರಾಗಿದ್ದಾರೆ. ಇದಲ್ಲದೆ ಸಮಾಜದ ಅಭಿವೃದ್ಧಿ ಪಡಿಸುವಲ್ಲಿ ಶ್ರೀನಿವಾಸ್ ಮತ್ತು ತಂಡದವರ ಪಾತ್ರ ತುಂಬಾ ಅಮೂಲ್ಯವಾದದ್ದು. ಇವರ ಸಂಸ್ಥೆಯು ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಬರ್ತಿದ್ದಾರೆ ಅಂತ ತಿಳಿಸಿದರು. ಇಂದಿನ ಕಾರ್ಯಕ್ರಮದ ಬಗ್ಗೆ ಹರ್ಷ ವ್ಯಕ್ತಪಡಿಸಿ ಶ್ರೀನಿವಾಸ್ ಅವರನ್ನ ಶ್ಲಾಘಿಸಿದರು. ಕೆಲಸ ಕೂಡ ಮಾಡ್ತಾ ಇದ್ದ ಜೊತೆಗೆ ಸ್ಕೂಲ್ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಕೂಡ ಸೇರಿಸಿಕೊಂಡು ಒಂದು ಸಮಾಜಮುಖಿ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ವೇದಿಕೆ ಎಲ್ಲ ಗಣ್ಯರ ಪರವಾಗಿ ಅಭಿನಂದಿಸ್ತೀನಿ. ವರ್ಷಕ್ಕೆ 2-3 ಕಾರ್ಯಕ್ರಮಗಳು ಈ ರೀತಿ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಇದರಿಂದ ಅವರ ಸ್ವಂತಕ್ಕೆ ಏನು ಆದಾಯ ಬರುತ್ತಿಲ್ಲ, ಅವರ ಜೀವನಕ್ಕೆ ಉಪಯೋಗ ಆಗ್ತಕ್ಕಂಥದ್ದಲ್ಲ. ಆದರೆ ಮನುಷ್ಯರಾಗಿ ಹುಟ್ಟಿದ ನಂತರ ನಮಗೆ ಭಗವಂತ ಎಲ್ಲ ಅನುಕೂಲಗಳನ್ನು ಕೊಟ್ಟಾಗ ನಮಗೆ ಬುದ್ಧಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದರ ಉಪಯೋಗವನ್ನು ಪಡ್ಕೊಂಡು ಆ ಜ್ಞಾನವನ್ನು ಹತ್ತಾರು ಜನಕ್ಕೆ ಹಂಚಿ ಅದರಿಂದ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಅಂತಕ್ಕಂಥ ಸದಸ್ಯರಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ, ಮುಂದೆ ನಡೆಯಲಿ ಅಂತ ಹೇಳ್ತಾ ಮಧ್ಯಾಹ್ನದ ಕಾರ್ಯಕ್ರಮಗಳು ಕೂಡ. ಕಾರ್ಯಕ್ರಮದಲ್ಲಿ ಮಂಚನಬಲಿ ಎಂ ಶ್ರೀನಿವಾಸ್, ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಂ ಸೈನ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರು ಹಾಗೂ ಚಿಕ್ಕಬಳ್ಳಾಪುರದ ಮುಂತಾದವರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಆಗಸ್ಟ್ 26ರಂದು ನಡೆಯುವ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಕೇವಲ ಯಾದವರು ಗೊಲ್ಲರು ಅಲೆಮಾರಿಗಳೆನ್ನದೆ ಎಲ್ಲರೂ ಜಾತ್ಯತೀತವಾಗಿ ಭಾಗವಹಿಸಿದಾಗ ಮಾತ್ರ ಶ್ರೀಕೃಷ್ಣ ಜನ್ಮ ಜಯಂತಿ ಅರ್ಥಪೂರ್ಣಗೊಳಿಸದಂತಾಗ್ತದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಯಾದವ ಸಮುದಾಯದ ಮುಖಂಡ ಹಿರಿಯ ವಕೀಲ ಕೆಎಂ ಮುನೇಗೌಡ ಕರೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳ 26ರಂದು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಶ್ರೀಕೃಷ್ಣ ಜನ್ಮ ಜಯಂತಿಯನ್ನ ಆಚರಿಸಲಾಗುತ್ತಿತ್ತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿಯಿಂದ ನಡೆಸುವ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು, ಜಾತ್ಯತೀತ ಧರ್ಮಾತೀತವಾಗಿ ಭಾಗವಹಿಸಿ ಶ್ರೀಕೃಷ್ಣ ಜಯಂತಿಯನ್ನ ಆಚರಿಸೋಣ ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಶ್ರೀಕೃಷ್ಣ ಭವನ ನಿರ್ಮಾಣಕ್ಕೆ ಜಾಗ ಕಲ್ಪಿಸಿಕೊಡಲಾಗಿದೆ, ಅದರಲ್ಲಿ ಭವನ ನಿರ್ಮಾಣಕ್ಕೆ ಅನುದಾನ ಒದಗಿಸಲು ಒತ್ತಾಯಿಸಲಾಗುವುದು ಎಂದರು. ವ್ಯವಸ್ಥೆ ಮಾಡೋ ಕೆಲಸ ಮಾಡಿ ಸುಮಾರು 5-8 ಲಕ್ಷ ರೂಪಾಯಿ ಖರ್ಚು ಮಾಡೋ ಅಂತ ಕೆಲಸ ನಾವು ಈ ಬಾರಿ ಮಾಡ್ತಾ ಇದ್ದೀವಿ. ಇದರೊಟ್ಟಿಗೆ ನಮಗೆ ಜಿಲ್ಲಾ ಪಂಚಾಯಿತಿ ಮತ್ತೆ ಜಿಲ್ಲಾ ಆಡಳಿತವೂ ಸಹ ನಮಗೆ ಸಹಕಾರ ಸರ್ಕಾರದ ಬರೋಂತ ಏನು ಅನುದಾನ ಬರ್ತಾ ಇದೆ ಅದರೊಟ್ಟಿಗೆ ಸೇರಿಕೊಂಡು ಸುಮಾರು 10 ಲಕ್ಷ ವೆಚ್ಚದಲ್ಲೇ ಇವತ್ತು ಈ ಬಾರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಂದ್ರೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ತಾಲೂಕು ಯಾದವ ಸಂಘದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡ್ತಾ ಇದ್ವಿ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ತಾಲೂಕು ಎಲ್ಲ ಯಾದವ ಸಮುದಾಯದ ಎಲ್ಲ ಮುಖಂಡರು ಪದಾಧಿಕಾರಿಗಳು ಎಲ್ಲರೂ ಸಹ ಭಾಗವಹಿಸಿ ಇದರೊಟ್ಟಿಗೆ ಸಾರ್ವಜನಿಕರು ಸಹ ನಮ್ಮೊಟ್ಟಿಗೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಈ ಒಂದು ಉತ್ಸವವನ್ನಾಗ್ಬೋದು, ವೇದಿಕೆ ಕಾರ್ಯಕ್ರಮವನ್ನಾಗ್ಬೋದು, ತಾವೆಲ್ಲ ಯಶಸ್ವಿ ಮಾಡಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು. ಆ ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಡಲಿ, ಮತ್ತು ಅದರೊಟ್ಟಿಗೆ ಏನು ಅವರ ಆಸೆಗಳು ಇಷ್ಟು ದಿವಸ ಇತ್ತು ಆ ಆಸೆಗಳನ್ನು ನೆರವೇರಲಿ. ಮುಂದೆ ಅವೆಲ್ಲ ಏನು ಆಸೆಗಳನ್ನು ಇಟ್ಕೊಂಡು ಪೂಜಾ ಕಾರ್ಯಕ್ರಮಗಳು ಮಾಡ್ತಾರೆ ಅವು ಸಹ ನೆರವೇರಲಿ ಅಂತೇಳಿ ತಾವೆಲ್ಲ ಭಾಗವಹಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತೇಳಿ ನಾವು ಆದಷ್ಟು ಬೇಗನೆ ಬರಬೇಕು. ಇದು ಮಳೆಗಾಲ ಆಗಿರೋದ್ರಿಂದ ದೇವ್ರ ಉತ್ಸವ ಮಾಡೋದ್ರಿಂದ ಮಳೆಯಲ್ಲಿ ಮಾಡಿದ್ರೆ ಅಷ್ಟೊಂದು ಶ್ರೇಷ್ಠ ಜನರು ಸಹ ಪ್ರಪಂಚಗಳಲ್ಲಿ ಹೋಗಬೇಕಾಗಿದೆ. ಮಳೆ ಬಂದರೆ ಸ್ವಲ್ಪ ಕಾರ್ಯಕ್ರಮ ಅಭಾಸ ಬರಬೇಡ, ಆದಷ್ಟು ಬೇಗನೆ ಬರಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲ ಯಾದವ ಸಮುದಾಯದವರಿಗೆ ಪದಾಧಿಕಾರಿಗಳಿಗೆ ಎಲ್ಲ ಸಾರ್ವಜನಿಕರಿಗೂ ಸಹ ಕೈ ಮುಗಿದು ಅವರು ಮನವಿ ಮಾಡ್ತೀವಿ. ಆದಷ್ಟು ಬೇಗ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳ್ತೀವಿ.
ಈ ವೇಳೆ ಸಮುದಾಯದ ಮುಖಂಡರು ದೇವಿ ಶೆಟ್ಟಿಹಳ್ಳಿ, ಗಂಗಾಧರ್, ಮುನಿರಾಜು, ರಾಮಚಂದ್ರಪ್ಪ ಇತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರತಿ ಬೂತ್ ಮಟ್ಟದಲ್ಲೂ ರಾಜಕೀಯವಾಗಿ ಸಕ್ರಿಯವಾಗಿರುವಂತಹ 15 ಜನ ಸದಸ್ಯರನ್ನಾಗಿ ಮಾಡಿ ಜೆಡಿಎಸ್ ಪಕ್ಷವನ್ನು ಬಲಪಡಿಸಿ ಅಂತ ಚಿಂತಾಮಣಿಯಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ನಗರದ ಹೊರವಲಯದ ಕಡಪ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿನ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಜೆಡಿಎಸ್ ಪಕ್ಷದ ಸದಸ್ಯತ್ವ ಮತ್ತು ಬೂತ್ ಮಟ್ಟದ ಕಮಿಟಿ ರಚನೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಿನುದಕ್ಕೂ ಮಿಸ್ಟರ್ ಸುಧಾಕರ್ ಅಂತಲೇ ಕಿಡಿಕಾರಿದರು. ಮಿಸ್ಟರ್ ಸುಧಾಕರ್, ಪಾಪದ ಹಣ ನಿಮ್ಮತ್ರ ಇರೋದು, ನೀವು ಸರ್ಕಾರಿ ಜಾಗಗಳನ್ನು ಹಂಚಿಕೆ ಮಾಡಿಕೊಂಡಿರುವ ಕುಟುಂಬ ನಿಮ್ಮದು, ಸರ್ಕಾರಿ ಜಾಗಗಳನ್ನು ಮಾರಾಟ ಮಾಡಿರುವ ಕುಟುಂಬ ನಿಮ್ಮದು, ಸರ್ಕಾರಿ ತೋಪಿನಲ್ಲಿ ಶಾಲಾ ಕಾಲೇಜುಗಳ ಕಟ್ಟಡಗಳನ್ನು ಕಟ್ಟಿ ಶಾಲಾ ಮಕ್ಕಳಿಂದ ಶುಲ್ಕ ವಸೂಲಿ ಮಾಡು ತಿನ್ನುತ್ತಿರುವ ಕುಟುಂಬ ನಿಮ್ಮದು, ಸರ್ಕಾರಿ ಶಾಲಾ ಮಕ್ಕಳಿಗೆ ಮೀಸಲಿಟ್ಟಿರುವ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿ ಅದರಿಂದ ಬದುಕುತ್ತಿರುವ ಕುಟುಂಬ ನಿಮ್ಮದು, ನಿಮ್ಮ ಪಾಪದ ಹಣವನ್ನು ನನಗೆ ಸುತ್ತುವುದಕ್ಕೆ ಬರ್ತೀರಾ ಅಂತ ಕಿಡಿಕಾರಿದರು. ನಿಮ್ಮ ಬಾಯಿಂದ ಬರುವಂತ ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು, ಮುತ್ತುಗಳಾಗಿರ್ಬೇಕು. ನೀವು ಉಚ್ಚಾಟ ಆಡ್ತಾ ಇದ್ರೆ ನಿಮ್ಮನ್ನ ಇನ್ನೂ ಬಯಲಿಗೆ ಎಳಿತೀವಿ. ನೀವು ಇನ್ನೂ ಏನೇನು ಅಕ್ರಮಗಳು ಮಾಡಿದೀರಾ, ಅನ್ಯಾಯಗಳು ಮಾಡಿದೀರಾ, ಇವೆಲ್ಲವನ್ನು ಕೂಡ ಹೊರಗೆ ತಂದಿಡ್ತೀವಿ. ಈಗ ನಾನು ಹೇಳಿರ್ತಕ್ಕಂಥದ್ದು ಯಾವುದೂ ಸುಳ್ಳಲ್ಲ, ಈಗ ನೀವು ಯಾವುದಾದ್ರೂ ಒಂದು, ನಾ ಹಿಂದೆ ಹೇಳಿದ್ದೆ ಒಂದೇ ಒಂದು, ನಾ ಮಾರಪ್ಪನ ಹತ್ರ ಒಂದು ಜಮೀನು ತಗೊಂಡಿದ್ದೀನಿ, ಒಂದು ಸೇಳ್ಡಿಟ್ಟು ತೋರ್ಸಪ್ಪ, ಒಂದೇ ಒಂದು ಸೇಳ್ಡಿಟ್ಟು ತೋರಿಸ್ಬಿಟ್ರೆ ನಾವು ಮಾತಾಡಲ್ಲ ಅದ್ರ ಬಗ್ಗೆ, ಚಕಾರ ಎತ್ತದಿಲ್ಲ. ನಾನು ಸೇಳ್ಡಿಟ್ಟಲ್ಲ ನಿಮ್ದು, ಹಂಗೆ 29 ವರ್ಷ ಅಧಿಕಾರದಲ್ಲಿದ್ರೆ ಅದು ನಮಗ್ ಬೇಕು ಅಂತ ನೀವು ಅರ್ಜಿ ಹಾಕ್ತಿರಲ್ರಿ. ಅರೆ ಆಯ್ತಪ್ಪ, ಈಗಲಾದ್ರೂ ಬಿಟ್ಬಿಡೋಣ. ಆ ಮಕ್ಕಳನ್ನೇ ಬಿಟ್ಟಿಲ್ಲ, ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಿ ನೀವು ತಿಂತಾ ಇದ್ದೀರಲ್ಲ, ಆ ಮಕ್ಕಳಿಗೆ ಮಕ್ಕಳಿಗೆ ಜಮೀನು ಕೂಡ ನೀವು ಬಿಡ್ತಾ ಇಲ್ವಲ್ಲ, ನೀವು ಮನುಷ್ಯರ ಅನ್ಬೇಕಾ ನಿಮ್ಮನ್ನ? ಹಾಗಾಗಿ ನೀವು ಮಂತ್ರಿಗಳಾಗಿದ್ದೀರಾ, ನಿಮ್ಮ ಬಾಯಿಂದ ಬರ್ತಕ್ಕಂಥ ಒಂದೊಂದು ಮಾತು ಮುತ್ತುಗಳಾಗಿರಬೇಕು. ನಿಮಗೆ ಇಂಥ ಅವಕಾಶ ಸಿಕ್ಕೋದಿಲ್ಲ, ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಬಳಸ್ಕೊಂಡು ಹೆಚ್ಚುವರಿ ಅನುದಾನಗಳನ್ನು ತಂದು ಇಡೀ ಕ್ಷೇತ್ರಕ್ಕೆ ನೀವು ತಗೊಂಡ್ಬನ್ರಿ, ಒಂದು 500 ಕೋಟಿ ತಗೊಂಡ್ಬನ್ರಿ, ಸಂತೋಷ. ನಿಮಗೆ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಕುಮಾರಸ್ವಾಮಿ ಅವರಿದ್ದಾಗ ನಾವು ಕೂಡ ವಿಶೇಷ ಅನುದಾನವನ್ನು ತಂದಿದ್ದೀವಿ, ಆದರೆ ನೀವು 500 ಕೋಟಿ ತಗೊಂಡ್ಬನ್ನಿ, 1000 ಕೋಟಿ ತಗೊಂಡ್ಬನ್ನಿ. ನೀವು ಶಕ್ತಿಶಾಲಿಗಳು, ಧೈರ್ಯಶಾಲಿಗಳು, ಬುದ್ಧಿವಂತರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಅಕ್ರಮ ಖಾತೆಗಳ ಜನಕರು ಯಾರಾದರೂ ಎದ್ರೆ ಅದು ಮಿಸ್ಟರ್ ಚೌಡರೆಡ್ಡಿ, ಮಿಸ್ಟರ್ ಬಾಲಾಜಿ, ಮಿಸ್ಟರ್ ಸುಧಾಕರ್ ಅಂತ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಾಗ್ದಾಳಿ ನಡೆಸಿದ್ರು. ನನ್ನ ಕಾಲದಲ್ಲಿ ಒಂದೇ ಒಂದು ಅಕ್ರಮ ಖಾತೆ ಮಾಡಿದ್ರೆ ತೋರಿಸಿ ಅಂತ ಸವಾಲ್ ಹಾಕಿದ್ದಾರೆ. ನಗರದ ಹೊರವಲಯದ ಕಡಪ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿನ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಜೆಡಿಎಸ್ ಪಕ್ಷದ ಸದಸ್ಯತ್ವ ಮತ್ತು ಬೂತ್ ಮಟ್ಟದ ಕಮಿಟಿ ರಚನೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಿನುದಕ್ಕೂ ಮಿಸ್ಟರ್ ಸುಧಾಕರ್ ಅಂತಲೇ ಕಿಡಿಕಾರಿದರು. ಮಿಸ್ಟರ್ ಸುಧಾಕರ್, ಪಾಪದ ಹಣ ನಿಮ್ಮತ್ರ ಇರೋದು, ನೀವು ಸರ್ಕಾರಿ ಜಾಗಗಳನ್ನು ಹಂಚಿಕೆ ಮಾಡಿಕೊಂಡಿರುವ ಕುಟುಂಬ ನಿಮ್ಮದು, ಸರ್ಕಾರಿ ಜಾಗಗಳನ್ನು ಮಾರಾಟ ಮಾಡಿರುವ ಕುಟುಂಬ ನಿಮ್ಮದು, ಸರ್ಕಾರಿ ತೋಪಿನಲ್ಲಿ ಶಾಲಾ ಕಾಲೇಜುಗಳ ಕಟ್ಟಡಗಳನ್ನು ಕಟ್ಟಿ ಶಾಲಾ ಮಕ್ಕಳಿಂದ ಶುಲ್ಕ ವಸೂಲಿ ಮಾಡು ತಿನ್ನುತ್ತಿರುವ ಕುಟುಂಬ ನಿಮ್ಮದು, ಸರ್ಕಾರಿ ಶಾಲಾ ಮಕ್ಕಳಿಗೆ ಮೀಸಲಿಟ್ಟಿರುವ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿ ಅದರಿಂದ ಬದುಕುತ್ತಿರುವ ಕುಟುಂಬ ನಿಮ್ಮದು, ನಿಮ್ಮ ಪಾಪದ ಹಣವನ್ನು ನನಗೆ ಸುತ್ತುವುದಕ್ಕೆ ಬರ್ತೀರಾ ಅಂತ ಕಿಡಿಕಾರಿದರು. ನಿಮ್ಮ ಬಾಯಿಂದ ಬರುವಂತ ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು, ಮುತ್ತುಗಳಾಗಿರ್ಬೇಕು. ನೀವು ಉಚ್ಚಾಟ ಆಡ್ತಾ ಇದ್ರೆ ನಿಮ್ಮನ್ನ ಇನ್ನೂ ಬಯಲಿಗೆ ಎಳಿತೀವಿ. ನೀವು ಇನ್ನೂ ಏನೇನು ಅಕ್ರಮಗಳು ಮಾಡಿದೀರಾ, ಅನ್ಯಾಯಗಳು ಮಾಡಿದೀರಾ, ಇವೆಲ್ಲವನ್ನು ಕೂಡ ಹೊರಗೆ ತಂದಿಡ್ತೀವಿ. ಈಗ ನಾನು ಹೇಳಿರ್ತಕ್ಕಂಥದ್ದು ಯಾವುದೂ ಸುಳ್ಳಲ್ಲ, ಈಗ ನೀವು ಯಾವುದಾದ್ರೂ ಒಂದು, ನಾ ಹಿಂದೆ ಹೇಳಿದ್ದೆ ಒಂದೇ ಒಂದು, ನಾ ಮಾರಪ್ಪನ ಹತ್ರ ಒಂದು ಜಮೀನು ತಗೊಂಡಿದ್ದೀನಿ, ಒಂದು ಸೇಳ್ಡಿಟ್ಟು ತೋರ್ಸಪ್ಪ, ಒಂದೇ ಒಂದು ಸೇಳ್ಡಿಟ್ಟು ತೋರಿಸ್ಬಿಟ್ರೆ ನಾವು ಮಾತಾಡಲ್ಲ ಅದ್ರ ಬಗ್ಗೆ, ಚಕಾರ ಎತ್ತದಿಲ್ಲ. ನಾನು ಸೇಳ್ಡಿಟ್ಟಲ್ಲ ನಿಮ್ದು, ಹಂಗೆ 29 ವರ್ಷ ಅಧಿಕಾರದಲ್ಲಿದ್ರೆ ಅದು ನಮಗ್ ಬೇಕು ಅಂತ ನೀವು ಅರ್ಜಿ ಹಾಕ್ತಿರಲ್ರಿ. ಅರೆ ಆಯ್ತಪ್ಪ, ಈಗಲಾದ್ರೂ ಬಿಟ್ಬಿಡೋಣ. ಆ ಮಕ್ಕಳನ್ನೇ ಬಿಟ್ಟಿಲ್ಲ, ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಿ ನೀವು ತಿಂತಾ ಇದ್ದೀರಲ್ಲ,
ಆ ಮಕ್ಕಳಿಗೆ ಮಕ್ಕಳ ಜಮೀನು ಕೂಡ ನೀವು ಬಿಡ್ತಾ ಇಲ್ವಲ್ಲ, ನೀವು ಮನುಷ್ಯರ ಮನುಷ್ಯರು ಅನ್ನಬೇಕಾ ನಿಮ್ಮನ್ನ? ಹಾಗಾಗಿ ನೀವು ಮಂತ್ರಿಗಳಾಗಿದ್ದೀರಾ, ನಿಮ್ಮ ಬಾಯಿಂದ ಬರ್ತಕ್ಕಂಥ ಒಂದೊಂದು ಮಾತು ಮುತ್ತುಗಳಾಗಿರಬೇಕು. ನಿಮಗೆ ಇಂಥ ಅವಕಾಶ ಸಿಕ್ಕೋದಿಲ್ಲ. ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಬಳಸ್ಕೊಂಡು ಹೆಚ್ಚುವರಿ ಅನುದಾನಗಳನ್ನು ತಂದು ಇಡೀ ಕ್ಷೇತ್ರಕ್ಕೆ ನೀವು ತಗೊಂಡ್ಬನ್ರಿ, ಒಂದು 500 ಕೋಟಿ ತಗೊಂಡ್ಬನ್ರಿ. ಸಂತೋಷ, ನಿಮಗೆ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಕುಮಾರಸ್ವಾಮಿ ಅವರಿದ್ದಾಗ ನಾವು ಕೂಡ ವಿಶೇಷ ಅನುದಾನವನ್ನು ತಂದಿದ್ದೀವಿ. ಆದರೆ ನೀವು 500 ಕೋಟಿ ತಗೊಂಡ್ಬನ್ನಿ, 1000 ಕೋಟಿ ತಗೊಂಡ್ಬನ್ನಿ. ನೀವು ಶಕ್ತಿಶಾಲಿಗಳು, ಧೈರ್ಯಶಾಲಿಗಳು, ಬುದ್ಧಿವಂತರು. ವೆಂಕಟ ಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ಜಿಲ್ಲೆಯ ಮಾಜಿ ಶಿಕ್ಷಣ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್ ಮನೆಯಲ್ಲಿ ಕಳ್ಳತನವಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಆದರ್ಶ ಬಡಾವಣೆಯಲ್ಲಿ ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಅವರ ನಿವಾಸವಿದ್ದು, ನಿನ್ನೆ ಸಂಜೆ ತನಕ ಮನೆಯಲ್ಲಿದ್ದ ಎನ್ ಮಹೇಶ್ ಅವರು ಬೆಂಗಳೂರಿಗೆ ತೆರಳಿದ್ದರು. ಇದನ್ನೇ ಹೊಂಚು ಹಾಕುತ್ತಿದ್ದ ಖತರ್ನಾಕ್ ಕಳ್ಳರು ರಾತ್ರಿ ವೇಳೆ ಕಳ್ಳತನ ಮಾಡುವ ಮೊದಲು ಅಕ್ಕಪಕ್ಕದ ಮನೆಗೂ ಬೀಗ ಜಡಿದಿರುವ ಬಗ್ಗೆ ಬಹಿರಂಗವಾಗಿದೆ. ನೆರೆ ಮನೆಯವರು ತಮ್ಮ ಮನೆಯ ಬಾಗಿಲಿಗೆ ಲಾಕ್ ಮಾಡಿದ್ದನ್ನ ಗಮನಿಸಿ ದಾರಿಯಲ್ಲಿ ಹೋಗುವವರ ಮೂಲಕ ತೆಗೆಸಿ ಹೊರಬಂದ ಬಳಿಕ ಎನ್ ಮಹೇಶ್ ಅವರ ಮನೆಗೆ ಕನ್ನ ಹಾಕಿರುವುದು ಬೆಳಕಿಗೆ ಬಂದಿದೆ. ಇನ್ನು ಸ್ಥಳಕ್ಕೆ ಕೊಳ್ಳೇಗಾಲ ಪೊಲೀಸರು ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಮನೆಯಲ್ಲಿ ಏನು ಕಳುವಾಗಿದೆ ಎಂದು ತಿಳಿದು ಬಂದಿಲ್ಲವಾದರೂ ಮಹೇಶ್ ಅವರು ಬರುವ ತನಕ ಕಳ್ಳತನವಾಗಿರುವ ವಸ್ತುಗಳ ಮಾಹಿತಿ ದೊರೆತ ಬಳಿಕ ಪೊಲೀಸರು ತನಿಖೆ ಕೈಗೊಳ್ಳಲಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಅದೆಷ್ಟು ಇವರಿಗಿನ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.